ಭವಾನಿ ಹಠಕ್ಕೆ ಪಾಠ ಕಲಿಸೋಕೆ ಮುಂದಾದ್ರ ದೇವೇಗೌಡರು ಚುನಾವಣೆಗೆ ಸ್ಪರ್ಧಿಸೋಕೆ ಅವಕಾಶ ಕಲ್ಪಿಸಿದ್ರ ಹೆಚ್ ಡಿ ಭವಾನಿ ಸ್ಪರ್ಧೆ ಫಿಕ್ಸ್ ಆದ್ರೆ ಕ್ಷೇತ್ರ ಯಾವುದು ಗೊತ್ತ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ವೀಕ್ಷಕರ ಭವಾನಿ ರೇವಣ್ಣ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಸತತವಾಗಿ ಮೂರ್ನಾಲ್ಕು ತಿಂಗಳಿಂದ ಜೆ ಡಿ ಎಸ್ ಗೊಂದಲದ ಗೂಡಾಗಿದೆ ಒಂದು ಕಡೆ ಕುಮಾರಸ್ವಾಮಿ ಅವರು ಇಡೀ ರಾಜ್ಯದಲ್ಲಿ ಪಂಚರತ್ನ ಯಾತ್ರೆ ಬಂದ್ರೆ ಈ ಕಡೆ ಕುಟುಂಬ ರಾಜಕೀಯ ಪಂಚರತ್ನ ಯಾತ್ರೆನ ಪಂಚರ್ ಮಾಡ್ತಿದೆ ಹಾಸನ ಜೆ ಡಿ ಎಸ್ ಟಿಕೆಟ್ ವಿಚಾರದ ಗೊಂದಲದಲ್ಲಿ ಹೀಗಾಗಿ ಮಾಜಿ ಶಾಸಕರು ಸ್ವರೂಪ ಪ್ರಕಾಶ್ ಅವರ ಮಗ ಸ್ವರೂಪ್ಗೆ ಟಿಕೆಟ್ ಕೊಡಬೇಕು ಅಂತ ಸಾಕಷ್ಟು ಬೆಂಬಲ ಪ್ರೀತಮ್ ಗೌಡ ಅವರ ಎಗೇನೆಸ್ಟ್ ಸೂಕ್ತ ಅಭ್ಯರ್ಥಿ ಅಂತ ಆದರೆ ಇಲ್ಲ ಅನಿತಾ ಕುಮಾರಸ್ವಾಮಿ ಅವರು ಚುನಾವಣೆಗೆ ಸ್ಪರ್ಧಿಸಿದ್ರು ಶಾಸಕರಾಗಿದ್ದರು ಹೀಗಾಗಿ ನಾನು ಶಾಸಕಿ ಆಗಬೇಕು ನಾನು ಚುನಾವಣೆಗೆ ನಿಲ್ಲಬೇಕು ಅನ್ನೋ ಲೆಕ್ಕಾಚಾರ ಏನು ಮಾಡಿದ್ರು ಕುಮಾರಸ್ವಾಮಿಯವರು ಮಾತಾಡಲಿ ಕಾರ್ಯಕರ್ತರು ಮಾತಾಡಲಿ ಕಳೆ ಸ್ವತಃ ರೇವಣ್ಣ ಅವರು ಮಾತಾಡಲಿ ಏನು ಮಾತಾಡ್ರು ವಿಷಯ ಮಾತ್ರ ಬದಲಾಗ್ತಾ ಇಲ್ಲ ಒಮ್ಮತದ ನಿರ್ಧಾರ ಬರ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ದೇವೇಗೌಡ್ರೆ ಈ ಅಸಮಾಧಾನಕ್ಕೆ ಒಂದು ಮದ್ದನ್ನು ಅರಿದಿದ್ದಾರೆ ಚುನಾವಣೆ ನಿಲ್ತೀರಾ ನಿಂತ್ಕೊಳ್ಳಿ ಆಯಿತು ಆದರೆ ಹಾಸನ ಅಲ್ಲ ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿ ನಾಗೇಂದ್ರ ಅವರ ವಿರುದ್ಧ ಯಾಕಂದ್ರೆ ಒಕ್ಕಲಿಗ ಮತಗಳು ಹೆಚ್ಚಾಗಿರೋದ್ರಿಂದ ಚಾಮರಾಜನಗರದಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಹೀಗಾಗಿ ನಿಂತ್ಕೊಂಡ್ರೆ ಒಳ್ಳೇದು ಅನ್ನೋ ಲೆಕ್ಕಾಚಾರ ಇದು ದೇವೇಗೌಡರು ಹೇಳಿರೋಂತ ಮಾತು ಒಪ್ಪಲ್ಲ ರೇವಣ್ಣ ಅಲ್ಲ ರೇವಣ್ಣ ಒಪ್ಪಿದ್ರು ಕೂಡ ಭವಾನಿ ರೇವಣ್ಣ ಇದಕ್ಕೆಲ್ಲ ಒಪ್ಪಲ್ಲ ಹೌದು ಸೊ ಅವ್ರು ಮಾತನಾಡಿದಾರೆ ಈ ಬಗ್ಗೆ ನಾನು ಯಾಕೆ ಆಸನ ಬಿಟ್ಟು ಹೋಗ್ಲಿ ಅಂತ ನಿಜ ನಾನೇ ಆಗಿ ಬಿಟ್ಟು ಹೋಗ್ಲಿ ಅಂದ್ರೆ ಭವಾನಿ ರೇವಣ್ಣ ಯಾಕೆ ಆಸನ ಬಿಟ್ಟು ಹೋಗ್ಲಿ ಹೌದು ನಾನಾಗ್ಲಿ ನನ್ನ ಪತ್ನಿ ಭವಾನಿ ರೇವಣ್ಣ ಆಗ್ಲಿ ಆಸನ ಬಿಟ್ಟು ಹೋಗಲ್ಲ ಚಾಮರಾಜನಗರ ಚಾಮರಾಜ ಕ್ಷೇತ್ರಕ್ಕೆ ನಾವು ಸ್ಪರ್ಧೆ ಮಾಡೋದು ಡೌಟ್ ಮಾಡಲ್ಲ ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ರೆ ಬಟ್ ಪಟ್ಟಿ ಬಂದ ಮೇಲೆ ದೇವೇಗೌಡರು ಕೊನೆಗೆ ದೇವೇಗೌಡರು ಕೇಳ್ತೀವಿ ಅಂತ ಹೇಳಿದ್ದಾರೆ ಹೌದು ದೇವೇಗೌಡರ ನಿರ್ಧಾರ ಅಂತಿಮ ದೇವೇಗೌಡ ಏನ್ ಹೇಳ್ತಾರೋ ಅದನ್ನ ಕೇಳ್ತೀವಿ ಅಂತ ಹೇಳಿದಾರೆ ಸೊ ಒಂದ್ ವೇಳೆ ದೇವೇಗೌಡ ಚಾಮರಾಜ ಚಾಮರಾಜ ಕ್ಷೇತ್ರಕ್ಕೆ ಹೋಗಪ್ಪ ಅಂತ ಹೇಳಿದ್ರೆ ಅಕಸ್ಮಾತ್ ಚಾನ್ಸ್ ತಗೊಂಡೇನೋ ಭವಾನಿ ರೇವಣ್ಣ ಅಲ್ಲಿ ಹೋಗಿ ನಿಂತ್ಕೊಬಹುದೇನೋ ಬಟ್ ಆಸನ うん。<music> <music> ಹಾಸನ ಟಿಕೆಟ್ ಒಂದೇ ಒಂದಕ್ಕೋಸ್ಕರ ಜೆಡಿಎಸ್ ಲೀಸ್ಟ್ ಕ್ಷಣದಲ್ಲೂ ಜೆಡಿಎಸ್ ಲೀಸ್ಟ್ ಬರಬಹುದು ಬಂದ ತಕ್ಷಣ ಏನ್ ಮಾಡ್ತಾರೆ ರೇವಣ್ಣ ಮಾಡ್ತಾರೆ ಆಮೇಲೆ ರೇವಣ್ಣ ಎರಡು ಕ್ಷೇತ್ರದ ಸ್ಪರ್ಧೆ ಮಾಡ್ತಾರೆ ಇತ್ತು ಎಲ್ಲವೂ ಇಲ್ಲ ಎಲ್ಲದಕ್ಕೂ ಸ್ಟಾಪ್ ಬಿಟ್ಟಿದ್ದಾರೆ ನಾನು ಯಾವ್ದೇ ಕಾರಣಕ್ಕೂ ಎರಡು ಕ್ಷೇತ್ರದಲ್ಲಿ ನಿಲ್ಸ್ಕೊಳ್ಳಲ್ಲ ಒಳ್ಳೆನೇ ಸಿಗಬಿಡ್ರಿ ನಮ್ಮೂರು ನನ್ನ ಕ್ಷೇತ್ರ ಬಿಟ್ಟು ಎಲ್ಲ ಹೋಗ್ಲಿ ಅಂತ ಹೇಳಿದ್ದಾರೆ ಸೊ ಭವಾನಿ ರೇವಣ್ಣ ಚಾಮರಾಜಕ್ಕೆ ಹೋಗ್ತಾರ ಅಥವಾ ಹಾಸನಕ್ಕೆ ಬರ್ತಾರ ಅಥವಾ ಸ್ವರೂಪ್ ಬರ್ತಾರ ಹಾಸನಕ್ಕೆ ನೋಡ್ಬೇಕು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಒಂದ್ ವೇಳೆ ಚಾಮರಾಜ ಕ್ಷೇತ್ರಕ್ಕೆ ಭವಾನಿ ರೇವಣ್ಣ ಹೋಗಿದೆ ಅದ್ರಲ್ಲಿ ಜಿ ಟಿ ದೇವೇಗೌಡರಿಗೆ ಸಾರಾಮಹೇಶ್ಗೆ ಎರಡೆ ಕ್ಷೇತ್ರ ಗೆಲ್ಸ್ಗಳ ಟಾಸ್ಕ್ ಆಗ್ಬಿಡುತ್ತೆ ತಮ್ಮದು ನೋಡ್ಕೋಬೇಕು ಕಡೆ ಚಾಮರಾಜ ನೋಡ್ಬೇಕು ನೋಡ್ಬೇಕು ಏನಾಗುತ್ತೆ ಅಂತ ನೋಡೋಣ ವೀಕ್ಷಕರ ನಿಮ್ ಪ್ರಕಾರ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗ್ಬೇಕು ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವೇ ಇರುತ್ತೆ ಕರ್ನಾಟಕ ಟಿವಿ ಒಳ್ಳೆ ಅಭ್ಯರ್ಥಿಯನ್ನ ಅರ್ಹರನ್ನ ಯೋಗ್ಯರನ್ನ ಆಯ್ಕೆ ಮಾಡಿ ಇಷ್ಟೇ ಕರ್ನಾಟಕ ಟಿವಿ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ